ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಪ್ರತಿಯೊಬ್ಬರ ಪರಿಚಯದ ಹಿಂದೆಯೂ ಏನಾದರೂ ಒಂದು ಉದ್ದೇಶ ಇದ್ದೇ ಇರ್ತದೆ ಆ ಸಮಯ ಬರುವವರೆಗೂ ನಮಗೆ ಆ ಪರಿಚಯದ ಉದ್ದೇಶ ತಿಳಿಯುವುದಿಲ್ಲ ಮೃತದೇಹಕ್ಕೆ ಧರಿಸಲ್ಪಡುವ ಬಟ್ಟೆ ಎಂತಹ ವಸ್ತು ನೋಡಿ ತಯಾರಿಸಿದವನು ಮಾರಿಬಿಟ್ಟ ಖರೀದಿಸಿದವನು ಧರಿಸಲೇ ಇಲ್ಲ ಧರಿಸಿದವನಿಗೆ ಗೊತ್ತೇ ಇಲ್ಲ ಇದು ನನಗಾಗಿ ತಯಾರಾಗಿತ್ತೆಂದು ನಾಳೆ ಎಂಬುದು ಸಾವು ಇವತ್ತು ಎಂಬುದು ಬದುಕು ಈಗ ಎನ್ನುವುದೇ ಸಾಧನೆ ಇಷ್ಟೇ ಜೀವನ ಸತ್ತ ನಂತರ ಚಿತೆಗೆ ಬೆಂಕಿ ಹಚ್ಚುವವನು ವಾರಸುದಾರ ಆಗೋದಿಲ್ಲ ಮಂಚದ ಮೇಲೆ ಮಲಗಿದ ದಿನದಿಂದ ನೀರು ಆಹಾರ ಕೊಟ್ಟು ಔಷಧ ಹಾಕುವವನು ನಿಜವಾದ ವಾರಸುದಾರ ಸಹಿಸಿಕೊಳ್ಳುವವನಿಗೆ ತಾಳ್ಮೆ ಇದ್ದು ಬಿಟ್ರೆ ದುಃಖ ನೀಡುವವರು ಇದ್ದು ಸತಂತೆ ಜೇಬು ತುಂಬಾ ಹಣವಿದ್ದರೂ ತನಗೆ ಇಷ್ಟವಾದ ವಸ್ತುಗಳನ್ನು ಕೊಂಡುಕೊಳ್ಳಲಾರದ ಏಕೈಕ ವ್ಯಕ್ತಿಯೇ ತಂದೆ ಕೊಳೆತ ಮನಸ್ಸಿನಲ್ಲಿಯೇ ದುರಂಕಾರದ ಕಳೆ ಹುಟ್ಟೋದು ಹಣವನ್ನು ಕೂಡಿಡುವ ಜಾಣತನಕ್ಕಿಂತ ಎಲ್ಲಿ ಹೇಗೆ ಎಷ್ಟು ಖರ್ಚು ಮಾಡಬೇಕು ಎಂಬ ಜಾಣತನ ಜೀವನಕ್ಕೆ ತುಂಬ ಅವಶ್ಯಕ ನನ್ನ ನೇರವಾದ ಮಾತುಗಳಿಂದ ಸಾಕಷ್ಟು ಜನರನ್ನ ಕಳೆದುಕೊಂಡಿರುವೆ ಯಾಕಂದರೆ ಬಣ್ಣ ಬಣ್ಣದ ಮುಖವಾಡ ಧರಿಸಿರುವ ಜನರ ಗುಂಪಲ್ಲಿ ನಾನಿಲ್ಲ ಇರೋದು ಇಲ್ಲ ಸಂಬಂಧಗಳಲ್ಲಿ ಕೆಲವೊಮ್ಮೆ ತಪ್ಪುಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಇರಬೇಕು ತಪ್ಪು ಯಾರದು ಎಂದು ಯೋಚಿಸುವ ಬದಲು ಸಂಬಂಧ ನಮ್ಮದು ಎಂದು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ ಒಬ್ಬರ ಜೀವನಕ್ಕೆ ದಾರಿದೀಪವಾಗದಿದ್ದರೂ ಪರವಾಗಿಲ್ಲ ಒಬ್ಬರ ಬದುಕಿಗೆ ಬೆಂಕಿ ಹಚ್ಚೋ ಕೆಲಸ ಮಾತ್ರ ಮಾಡಬಾರ್ದು ಬದಲಾಗು ಜನರಿಗಾಗಿ ಅಲ್ಲ ನಿನಗಾಗಿ ನಿನ್ನ ಭವಿಷ್ಯಕ್ಕಾಗಿ ಮಾತ್ರ ಅಹಂಕಾರ ಮತ್ತು ಸಂಸ್ಕಾರದ ನಡುವಿನ ವ್ಯತ್ಯಾಸವೇನೆಂದ್ರೆ ಅಹಂಕಾರವಿರುವವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡ್ತಾರೆ ಆದರೆ ಸಂಸ್ಕಾರವಂತವರು ತನ್ನಷ್ಟಕ್ಕೆ ತಾನೇ ತಲೆ ತಗ್ಗಿಸಿ ನಮಸ್ಕರಿಸುವ ಮೂಲಕ ಸಂತೋಷ ಪಡ್ತಾರೆ ಬೇಡದ ವಿಷಯಗಳಿಗೆ ಹೆಚ್ಚು ಯೋಚನೆ ಮಾಡಬಾರ್ದು ಮನಸ್ಸು ಬಿಡುವಿದ್ದಷ್ಟು ಬೇಡದನ್ನೇ ಚಿಂತಿಸುತ್ತದೆ ಒಮ್ಮೆ ಬಿಡುವಿಲ್ಲದಷ್ಟು ಕೆಲಸ ಮಾಡುವುದನ್ನ ಕಲಿತು ನೋಡಿ ಬೇಡದ ಚಿಂತೆಗಳೆಲ್ಲವೂ ದೂರವಾಗಿ ಮನಸ್ಸು ನೆಮ್ಮದಿಯಾಗಿರ್ತದೆ ಕೆಲಸವಿದ್ದಷ್ಟು ಮನಸ್ಸು ನಿರಾಳವಾಗಿರ್ತದೆ ಒಂದು ಪುಸ್ತಕದ ಅಂಗಡಿಯಲ್ಲಿ ಬಾಗಿಲುಗಳನ್ನೇ ಮಾಡಿಸಿಲ್ಲ ಕಾರಣ ಕಳ್ಳರು ಎಂದಿಗೂ ಪುಸ್ತಕ ಓದೋದಿಲ್ಲ ಪುಸ್ತಕ ಓದಿದವರು ಎಂದಿಗೂ ಕಳ್ಳರಾಗಲ್ಲ ಮೌನವನ್ನು ಪ್ರೀತಿಸಿ ಬದುಕಿನ ಕೆಲ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ಬುದ್ಧಿಗೇಡಿಗೂ ಬುದ್ಧಿವಂತಿಕೆಯಿಂದಲೇ ಉತ್ತರ ಕೊಡಿ ನೀವು ಇನ್ನೊಬ್ಬರ ಸಂತೋಷ ಬರೆಯೋ ಪೆನ್ಸಿಲ್ ಆಗ್ಬೇಡಿ ಆದ್ರೆ ಇನ್ನೊಬ್ಬರ ದುಃಖವನ್ನು ಅಳಿಸುವ ಒಂದು ಪುಟ್ಟ ರಬ್ಬರ್ ಆದ್ರೆ ಸಾಕು ನಂಬಿಕೆ ನಮಗೆ ನಮ್ಮ ಮೇಲೆ ಇರಬೇಕಷ್ಟೆ ಬೇರೆಯವರ ಮೇಲಿದ್ರೆ ಅದು ಯಾವತ್ತಿಗೂ ನರಕಕ್ಕೆ ಸಮ ಮನಸ್ಸು ಎಲ್ಲವನ್ನೂ ಸಹಿಸಿಕೊಳ್ಬಹುದು ಆದರೆ ಎಲ್ಲರನ್ನೂ ಅಲ್ಲ ಬಾಲ್ಯದಲ್ಲಿ ತಂದೆ ತಾಯಿ ನಾಣ್ಯಗಳನ್ನು ನೀಡುತ್ತಿದ್ದಾಗ ಸಿಗುತ್ತಿದ್ದ ಖುಷಿ ಇವತ್ತಿನ ನೋಟಿನ ರಾಶಿಗಳಿಂದ ಸಿಗಲಾರದು ಕಿರೀಟ ಹೊತ್ತು ಮೆರೆದ್ರೇನು ಸಂಪತ್ತು ಹೊತ್ತು ಬೇಗಿದ್ರೇನು ಋಣ ಇದ್ದಷ್ಟೇ ಆಯಸ್ಸು ಆಯಸ್ಸು ಇದ್ದಷ್ಟೇ ಬದುಕು ಸಂತೋಷವಾಗಿರಲು ಬೇರೇನು ಮಾಡಬೇಕಿಲ್ಲ ಅಸುವೆ ಮತ್ತು ದ್ವೇಷ ತೊರೆದ್ರೆ ಸಾಕು ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನ ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗ್ತದೆ ದೇವರು ಎಲ್ಲಿದ್ದಾನೆ ಎಂದು ಕೇಳುವವರಿಗೆ ಒಂದು ಪ್ರಶ್ನೆ ನಿಮ್ಮ ಬದುಕಿಗೊಂದು ಭವಿಷ್ಯ ರೂಪಿಸಲು ಹೊರಟ ತಂದೆ ತಾಯಿಯರಲ್ಲಿ ದೇವರು ಕಾಣಲಿಲ್ವೆ ಆಪತ್ತಿಗೆ ಹೆಗಲು ಕೊಡುವ ನಿಮ್ಮ ಸ್ನೇಹಿತನಲ್ಲಿ ದೇವರು ಕಾಣಲಿಲ್ವೆ ಸಂತೋಷವನ್ನು ನಿಮಗಾಗಿ ಎರೆದ ಸಂಗಾತಿಯಲ್ಲಿ ದೇವರು ಕಾಣಲಿಲ್ವೆ ಪ್ರತಿ ತಿರುವಿಗೊಮ್ಮೆ ಪಾಠ ಹೇಳಿಕೊಟ್ಟ ಕಾಲಚಕ್ರದಲ್ಲಿ ದೇವರು ಕಾಣಲಿಲ್ವೆ ಕೋಟಿ ಇದ್ರೇನು ಮಾನವೀಯತೆ ಮೌಲ್ಯವಿಲ್ಲದ ಜೀವನ ನಿರರ್ಥಕ ಜೀವನವೆಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅವಶ್ಯಕ ಗಂಡಸಿನ ಏರು ಧ್ವನಿ ಹೆಣ್ಣನ್ನು ಸುಮ್ಮನಾಗಿಸಬಹುದು ಆದರೆ ಹೆಣ್ಣಿನ ಒಂದು ಮೌನ ಗಂಡಸಿನ ಅಸ್ತಿತ್ವವನ್ನು ಅಲುಗಾಡಿಸಬಹುದು ದುಃಖಿಸುವುದರಿಂದ ನಾಳಿನ ತೊಂದರೆಗಳೇನೂ ಕಡಿಮೆ ಆಗೋದಿಲ್ಲ ಬದಲಾಗಿ ಇಂದಿನ ಶಾಂತಿಯನ್ನ ಕಳೆದುಕೊಳ್ತೇವೆ ಸುಮ್ಮನೆ ತಮಾಷೆ ಮಾಡಿದೆ ಅನ್ನೋದ್ರ ಹಿಂದೆ ನಿಜ ಇರುತ್ತೆ ಏನಾದ್ರೂ ಮಾಡೋ ಅನ್ನೋದ್ರ ಹಿಂದೆ ಕಾಳಜಿ ಇರುತ್ತೆ ಇರಲಿ ಪರವಾಗಿಲ್ಲ ಅನ್ನೋದ್ರ ಹಿಂದೆ ನೋವಿರುತ್ತೆ ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸೋ ಸುಲಭ ಹೆಚ್ಚು ತಿಳಿದವನನ್ನ ಒಪ್ಪಿಸೋದು ಇನ್ನೂ ಸುಲಭ ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನ ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ ಕೊಡಲಿಯಿಂದ ಕಡಿದ ಮರವು ಮತ್ತೆ ಚಿಗುರ್ಬೋದು ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದು ಕಷ್ಟ ಒಂದು ನಿಜವಾದ ಪ್ರೀತಿಗೆ ಬೇಕಾಗಿರೋದು ದೊಡ್ಡ ದೊಡ್ಡ ಉಡುಗೊರೆಗಳಲ್ಲ ಒಂದಿಷ್ಟು ಸಮಯವಷ್ಟೇ ಕತ್ತಲನ್ನು ದೂಷಿಸಿ ಪ್ರಯೋಜನವಿಲ್ಲ ದೀಪ ಹೊತ್ತಿಸಿದ್ರೆ ಕತ್ತಲು ತಾನಾಗಿ ಓಡಿ ಹೋಗ್ತದೆ ಮದವೇರಿದ ಆನೆ ಕಾಡು ನಾಶ ಮಾಡದೆ ಬಿಡದು ನಶೆ ಏರಿದ ಮಂಗ ವನ ಹಾಳು ಮಾಡದೆ ಬಿಡದು ಹಾಗೆ ಅಧಿಕಾರದ ಮದ ಹಣದ ಅಹಂಕಾರ ತುಂಬಿದ ಮನುಷ್ಯ ಇತರ ಮನುಷ್ಯರ ಮನಸ್ಸು ಮನೆ ಹಾಳು ಮಾಡುವರು ಇದು ಜೀವನದ ಸತ್ಯ ಎಲ್ಲ ಸ್ವಲ್ಪ ದಿನ ಎಲ್ಲರೂ ಸ್ವಲ್ಪ ದಿನ ಅಷ್ಟೇ ಜೀವನ ಯಾರೇನೇ ಹೇಳಿದ್ರು ಅದನ್ನು ಕೇಳಿಸಿಕೊಳ್ಳಿ ಆದರೆ ಹೃದಯ ಹೇಳೋದನ್ನೇ ಮಾಡಿ ಯಾಕಂದ್ರೆ ನಮ್ಮ ಆತ್ಮ ಸಾಕ್ಷಿಯನ್ನು ಮೀರಿದ ಗುರುವಿಲ್ಲ ಎಲ್ಲಿ ಬಿದ್ದೆ ಎಂದು ಯೋಚಿಸಬೇಡ ಎಲ್ಲಿ ಎಡವಿದೆ ಎಂದು ಯೋಚಿಸು ನಮ್ಮ ನೋಡಿ ಮುಗ್ಗ ತಿರುಗಿಸಿಕೊಂಡು ಹೋಗೋರಿಗೂ ನಮ್ಮ ಬಗ್ಗೆ ಅಲ್ಲೊಂದಿಲ್ಲೊಂದು ಹೇಳ್ಕೊಂಡು ಮನೆ ಹಾಳು ಮಾಡೋ ಮನೆ ಮುರುಕರಿಗೋ ಉತ್ತರ ಕೊಡೋ ಕಾಲ ಬರುತ್ತೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೆ ಸಾವಿರ ಸವಾಲಿದ್ದರೂ ಸಾಧಿಸುವ ಛಲವಿರ್ಲಿ ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಸುಳಿಯದಿರಲಿ ಲೋಪ ದೋಷಗಳನ್ನೇ ಕೆದುಕುತ್ತಿದ್ರೆ ತಪ್ಪು ತಡೆಗಳು ಹೆಚ್ಚಾಗಬಹುದು ಒಳ್ಳೆಯದ್ರ ಬಗ್ಗೆಯೂ ಚಿಂತಿಸೋಣ ಎಲ್ಲ ಸಂಬಂಧಗಳು ಸುಳ್ಳುವಂತ ತಿಳಿಸುವುದು ಪರಿಸ್ಥಿತಿ ಮಾತ್ರ ಮನುಷ್ಯರಾದ ನಾವುಗಳು ಅದೆಷ್ಟೇ ಶ್ರೀಮಂತರಾದರೂ ನಮ್ಮ ದುಃಖವನ್ನು ಬೇರೆಯವರಿಗೆ ಮಾರಲು ಸಾಧ್ಯವಿಲ್ಲ ಬೇರೆಯವರ ಖುಷಿಯನ್ನು ಖರೀದಿಸಲು ಸಾಧ್ಯವಿಲ್ಲ ಮನುಷ್ಯರಾದ ನಾವುಗಳು ಅದೆಷ್ಟೇ ಅಭಿವೃದ್ಧಿ ಹೊಂದಿದ್ರೂ ನಿನ್ನೆ ನಡೆದ ಘಟನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಾಳೆ ನಡೆಯಲಿರುವ ಘಟನೆಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ ಮನುಷ್ಯರಾದ ನಾವುಗಳು ಅದೆಷ್ಟೇ ಜಾಣರಾದರೂ ಹಣೆವರವನ್ನು ಓದಲು ಸಾಧ್ಯವಿಲ್ಲ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಂಬಂಧಗಳ ಮೌಲ್ಯ ಮರೆತು ದುಡ್ಡಿಗೆ ಬೆಲೆ ಕೊಟ್ಟಿರುವವರು ನೆಮ್ಮದಿಯಿಂದ ಇರುವುದು ಇತಿಹಾಸದಲ್ಲಿಲ್ಲ ಇದು ವಾಸ್ತವ ಸಮಯವಿದ್ದಾಗ ಭೇಟಿಯಾಗುವುದು ಮಾತನಾಡಿಸೋದು ವ್ಯವಹಾರ ಸಮಯ ಮಾಡಿಕೊಂಡು ಭೇಟಿಯಾಗುವುದು ಮಾತನಾಡಿಸೋದು ಮಮಕಾರ ಜೀವನದಲ್ಲಿ ತುಂಬಾ ಕಠಿಣ ಸಮಸ್ಯೆಗಳು ಬರ್ತವೆ ಹಾಗಂತ ಯಾರನ್ನು ದೂರಬೇಡಿ ಯಾಕಂದ್ರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತೀ ಕಠಿಣವಾದ ಪಾತ್ರವನ್ನ ಒಳ್ಳೆಯ ನಟನಿಗೆ ನೀಡಿರ್ತಾನೆ ತಾಳ್ಮೆ ದುರ್ಬಲತೆಯಲ್ಲ ಮನುಷ್ಯನನ್ನು ದೀರ್ಘಕಾಲ ಸ್ಥಿರವಾಗಿ ನಿಲ್ಲಿಸುವ ಪ್ರಬಲವಾದ ಶಕ್ತಿ ಒಂದು ಹೆಣ್ಣಿಗೆ ನೀಡುವ ಉಡುಗೊರೆಗಳಲ್ಲಿ ಅತೀ ಶ್ರೇಷ್ಠವಾದುದು ಅಂದರೆ ಅದು ಅವಳಿಗೆ ಕೊಡುವ ಗೌರವ ಸಮಯ ಮತ್ತು ಸಂಪತ್ತು ನಿಮಗೆ ಪ್ರತಿ ಕ್ಷಣವೂ ನಿಮ್ಮ ಹತ್ತಿರ ಎಷ್ಟು ಸಂಪತ್ತು ಇದೆ ಎಂದು ಆದರೆ ನೀವೆಷ್ಟು ಸಂಪತ್ತು ಖರ್ಚು ಮಾಡಿದರೂ ಕೂಡ ನಿಮ್ಮ ಹತ್ತಿರ ಎಷ್ಟು ಸಮಯ ಇದೆ ಎಂದು ತಿಳಿಯಲು ಸಾಧ್ಯವಿಲ್ಲ ಸಹನೆ ಶಾಂತಿ ಸಮಾಧಾನ ಇಲ್ಲದವರು ಏನನ್ನು ಸಾಧಿಸಲಾರರು ಕಾಲದೊಂದಿಗೆ ಮಾಡಿಕೊಂಡ ಒಪ್ಪಂದವೇ ಬದುಕು ಯಶಸ್ಸು ಪಡೆಯಲು ಇರುವ ಅತ್ಯಂತ ಸುಲಭದ ದಾರಿ ಅಂದರೆ ಮಾಡೋ ಕೆಲಸವನ್ನ ಜೀವದಂತೆ ಪ್ರೀತಿಸೋದು ನಂಬಿದವರ ಮನೆಯಲ್ಲಿ ವಿಷ ಕೊಟ್ಟರೂ ಕುಡಿಬಹುದು ಆದರೆ ನಂಬಿಕೆ ಇಲ್ಲದ ಮನಸ್ಸುಗಳು ಅಮೃತ ಕೊಟ್ಟರೂ ಕುಡಿಯುವಂತಿಲ್ಲ ಆದರೆ ವಿಷವನ್ನು ಅಮೃತವಾಗಿಸುವ ಶಕ್ತಿ ಇರೋದು ನಂಬಿಕೆಗೆ ಮಾತ್ರ ಕೆಲವೊಮ್ಮೆ ನಾವು ಮಾಡುವ ಅತೀ ಚಿಕ್ಕ ಸಹಾಯವು ಇನ್ನೊಬ್ಬರಲ್ಲಿ ಅತೀ ದೊಡ್ಡ ಸ್ಥಾನ ಪಡಿಬಹುದು ಅವರ ಬದುಕಿಗೆ ವರದಾನವಾಗಬಹುದು ಹೀಗಾಗಿ ಸಹಾಯ ಮಾಡಲು ಯಾವತ್ತೂ ಹಿಂದೇಟು ಹಾಕಬಾರದು ಸಹನೆ ಮತ್ತು ಸೌಜನ್ಯ ಇವುಗಳಿಗೆ ವೆಚ್ಚವೇನೂ ಇಲ್ಲ ಆದರೆ ಅವುಗಳಿಂದ ಎಲ್ಲವನ್ನ ಪಡಿಬಹುದು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೇ ಇರೋ ವ್ಯಕ್ತಿತ್ವ ಒಂದು ದಿನ ಎಲ್ಲರೂ ತಲೆಕೆಡಿಸಿಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಉತ್ತಮ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ಹೊರಟವನು ಎಂದಿಗೂ ಒಂಟಿಯಲ್ಲ ಯೋಜನೆ ಸರಿಯಿದ್ದಾಗ ಸಹಾಯ ಕೊರತೆ ಕೊರತೆಯಿಲ್ಲ ನಮ್ಮನ್ನು ಅವಮಾನಿಸಿ ಬೀಳಿಸಿದವರಿದರೂ ಎದ್ದು ನಿಲ್ಲುವುದೇ ಯಶಸ್ಸು ಎದೆ ತುಂಬಿದ ನೋವಿಗೆ ಕಣ್ಣೀರೇ ಸಾಂತ್ವಾನ ಆ ನೋವನ್ನು ಬಚ್ಚಿಡಲು ಕಿರು ನಗೆಯ ಆಹ್ವಾನ ಜೀವನದಲ್ಲಿ ಕೆಲವೊಂದು ವಿಷಯಗಳು ನಮಗೆ ಅರ್ಥವಾಗಬೇಕಾದ್ರೆ ಕೆಲವು ಅನುಭವಗಳು ಆಗ್ಲೇಬೇಕು ಬೇರೆಯವರು ಯಾರೇ ತಿಳುವಳಿಕೆ ಹೇಳಿದ್ರು ನಾವು ಬದಲಾಗುವುದಿಲ್ಲ ಕೆಲವು ವಿಷಯಗಳು ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಎಲ್ಲವೂ ಅರ್ಥವಾಗ್ತದೆ ಒಂದೂರಿನಲ್ಲಿ ಹೆಂಡತಿಯನ್ನು ಕಳೆದುಕೊಂಡ ವ್ಯಕ್ತಿಯೊಬ್ಬ ತನ್ನ ಹತ್ತು ವರ್ಷದ ಮಗನೊಂದಿಗೆ ವಾಸಿಸುತ್ತಿದ್ದ ತಾಯಿಲ್ಲದ ಒಬ್ಬನೇ ಮಗನನ್ನ ಮನೆಯಲ್ಲಿ ಬಿಟ್ಟು ವ್ಯಾಪಾರಕ್ಕೆಂದು ಆಗಾಗ ಊರಿಂದೂರಿಗೆ ಹೋಗ್ತಿದ್ದ ಒಂದು ಸಲ ಇವನು ವ್ಯಾಪಾರಕ್ಕೆಂದು ಹೊರಗೆ ಹೋದಾಗ ಅದೇ ದಿನ ದರುಡೆಕೋರರು ಆ ಊರಿನೊಳಗೆ ನುಗ್ಗಿ ದಾಳಿ ಮಾಡಿ ಜನರಿಂದ ನಗ ನಾಣ್ಯಗಳನ್ನು ರೂಟಿ ಮಾಡಿ ಮನೆ ಗುಡಿಸಲುಗಳನ್ನ ಸುಟ್ಟು ಈ ಹುಡುಗನನ್ನ ಅಪರಿಸಿಕೊಂಡು ಹೋಗ್ತಾರೆ ಮರುದಿನ ಅಪ್ಪ ಬಂದು ನೋಡ್ತಾನೆ ಇಡೀ ಊರೇ ನಾಶವಾಗಿದೆ ತನ್ನ ಮನೆಯು ಸುಟ್ಟು ಬೂದಿಯಾಗಿದೆ ಮಗ ಎಲ್ಲೂ ಕಾಣಿಸಲಿಲ್ಲ ಇದರ ಮಧ್ಯೆ ಸುಟ್ಟು ಕರಕಲಾದ ಒಂದು ಶವ ಬಿದ್ದಿದೆ ಆ ಶವ ಯಾರದೆಂದು ಸರಿಯಾಗಿ ನೋಡದೆ ಅದು ತನ್ನ ಮಗನದೇ ಶವ ಎಂದು ತೀರ್ಮಾನಿಸಿ ಆತ ಬಹಳವಾಗಿ ದುಃಖಿತನಾದ ಇದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡೆ ನಿಂದು ಗೋಳಾಡುತ್ತಾ ಶವ ಸಂಸ್ಕಾರ ಮಾಡಿ ಅದರ ಬೂದಿಯನ್ನು ಒಂದು ಚೀಲದೊಳಗೆ ತುಂಬಿಟ್ಕೊಳ್ತಾನೆ ತನ್ನ ಮುದ್ದಿನ ಮಗನ ಶವದ ಬೂದಿ ಎಂದು ಹೋದಲೆಲ್ಲ ಅದನ್ನು ಕೊಂಡೊಯ್ಯುತ್ತಾನೆ ಕೆಲವು ದಿನಗಳ ನಂತರ ಆ ಹುಡುಗ ದರಡೆಕೋರರಿಂದ ತಪ್ಪಿಸಿಕೊಂಡು ಮಧ್ಯರಾತ್ರಿಯಲ್ಲಿ ಮನೆಗೆ ಬರ್ತಾನೆ ತನ್ನ ಅಪ್ಪನನ್ನು ನೋಡುವ ಕಾತುರದಿಂದ ಜೋರಾಗಿ ಬಾಗಿಲು ಾನೆ ಅದೇ ವೇಳೆಯಲ್ಲಿ ಅಪ್ಪ ಶವದ ಬೂದಿಯ ಚೀಲವನ್ನು ಅಪ್ಪಿಕೊಂಡು ಶೋಕಿಸುತ್ತಿರ್ತಾನೆ ಮಗ ತಾನು ಬಂದಿರುವನೆಂದು ಕೂಗಿ ಕೂಗಿ ಕರೆದ್ರು ಇವನು ಬಾಗಿಲು ತೆಗೆಯೋದಿಲ್ಲ ಅವನು ತನ್ನ ಮಗ ಸತ್ತು ಹೋಗಿರುವನೆಂಬ ಪೊಳ್ಳು ನಂಬಿಕೆಯಲ್ಲಿ ಮುಳುಗಿ ಹೋಗಿರ್ತಾನೆ ಅಪ್ಪ ನಾನು ನಿನ್ನ ಮಗ ಬಂದಿದ್ದೇನೆ ಎಂದು ಎಷ್ಟು ಕೂಗಿದ್ರು ಇವನು ಬಾಗಿಲು ತೆಗೆಯೋದಿಲ್ಲ ಯಾರೋ ಪಕ್ಕದ ಮನೆ ಹುಡುಗ ನನ್ನ ದುಃಖವನ್ನು ನೋಡಿ ಅಣಕಿಸಲು ಬಂದಿದ್ದಾನೆ ಎಂದುಕೊಂಡು ಏನು ಮಾಡಿದ್ರು ಇವನು ಬಾಗಿಲು ತೆಗೆಯೋದಿಲ್ಲ ಬೇರೆ ದಾರಿ ಕಾಣದೆ ಹುಡುಗ ನಿರಾಶನಾಗಿ ಅಲ್ಲಿಂದ ಹೊರಟು ಬಿಡ್ತಾನೆ ತಂದೆ ಮತ್ತು ಮಗ ಶಾಶ್ವತವಾಗಿ ಬೇರೆ ಆಗ್ತಾರೆ ಇದರರ್ಥ ನಾವು ಕೆಲವು ಸಲ ಸತ್ಯವೇನೆಂದು ಅರಿಯದೆ ನಮ್ಮದೇ ಭ್ರಮೆಗೆ ಜೋತು ಬಿದ್ದು ಬಿಡ್ತೇವೆ ಸತ್ಯವೇ ಬಂದು ಮನೆಯ ಬಾಗಿಲಲ್ಲಿ ನಿಂತರೂ ಅದನ್ನು ನೋಡಲು ಕೂಡ ಮನಸ್ಸು ಮಾಡೋದಿಲ್ಲ ಸತ್ಯದ ದರ್ಶನವಾಗಬೇಕಾದ್ರೆ ಮನಸ್ಸನ್ನು ಮುಕ್ತವಾಗಿಟ್ಕೊಳ್ಳೋದು ಅವಶ್ಯಕ ಕೆಲವು ಸಲ ಯಾವುದೇ ವಿಷಯದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಭ್ರಮೆಯಿಂದ ಕೂಡಿರ್ತದೆ ಭ್ರಮೆಯಿಂದ ಹೊರಬರದೆ ಅದಕ್ಕೆ ಅಂಟಿಕೊಂಡಿದ್ರೆ ಸತ್ಯ ಶಾಶ್ವತವಾಗಿ ಮುಚ್ಚೇ ಹೋಗ್ತದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನಡುರು ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ